ನೇರವಾಗಿ ಕೂತ್ಕೊಳ್ಳಿ, ದೀರ್ಘ ಉಸಿರಾಟ ಮಾಡಿ, ಕೈ ಜೋಡಿಸಿ ಹೃದಯ ಸ್ಥಾನದಲ್ಲಿ ಇಡಿ. ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶ್ರೇಷ್ಠನಾದ ಪರಮಾತ್ಮನಿಗೆ, ದೈವಿಕ ಮಾತಾಪಿತರಿಗೆ, ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ, ಎಲ್ಲ ದೇವಾದಿ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಮಹಾತ್ಮರಿಗೆ, ಸಾಧು ಸಂತರಿಗೆ ನಮಸ್ಕರಿಸುತ್ತಿದ್ದೇವೆ. ಅವರೆಲ್ಲರ ದೈವಿಕ ಆಶೀರ್ವಾದ, ಸಹಾಯ, ಮಾರ್ಗದರ್ಶನ, ಅನುಗ್ರಹ, ರಕ್ಷಣೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಭಕ್ತಿ, ಗೌರವ, ಪ್ರೇಮದಿಂದ ಪ್ರಾರ್ಥಿಸುತ್ತಿದ್ದೇವೆ. ಹಾಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ, ಈ ಭರತ ಭೂಮಿಯ ಪ್ರಜೆಯಾದ ನಾನು ನನ್ನೊಳಗೆ ಅರ್ಜುನನಂತೆ ಧೀರತೆಯ ಶಕ್ತಿ ತುಂಬಲಿ. ನನ್ನ ಮನೆ, ಪರಿಸರ, ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ, ಇಡೀ ಭೂಮಿಗೆ ಒಳಿತನ್ನುಂಟು ಮಾಡುವಂತಹ ಶಕ್ತಿ, ಸಾಮರ್ಥ್ಯ ನನ್ನಲ್ಲಿ ಶಾಶ್ವತವಾಗಿ ತುಂಬಲಿ. ಸನ್ಮಾರ್ಗದಲ್ಲಿ ನಡೆಯುವ ಅಂತಃಶಕ್ತಿ, ಸಾಮರ್ಥ್ಯ ಹೆಚ್ಚಲಿ. ಹಾಗೂ ನನ್ನ ರಾಷ್ಟ್ರಹಿತವನ್ನು ಕಾಪಾಡುವಂತಹ ಒಬ್ಬ ಸೈನಿಕನಂತೆ ನಿರಂತರವಾಗಿ ನನ್ನ ಒಳಗೆ ಶಕ್ತಿ, ಸಾಮರ್ಥ್ಯ, ಧೈರ್ಯ, ದೃಢತೆ ತುಂಬುವಂತೆ ನನ್ನನ್ನು ಈ ಭಗವದ್ಗೀತೆಯ ಪಠಣ ಅನುಗ್ರಹಿಸಲಿ ಎಂದು ಸಂಕಲ್ಪ ಮಾಡುತ್ತಿದ್ದೇನೆ. ಹಾಗೂ ನನ್ನಂತೆ ಎಲ್ಲರಲ್ಲಿಯೂ ಇದೇ ರೀತಿಯಾದಂತಹ ಶಕ್ತಿ ತುಂಬಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನಮಸ್ಕಾರ. ಈ ದಿನ ಯದ್ಯದಾಚರತಿ ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೂರನೇ ಅಧ್ಯಾಯದಲ್ಲಿ ಬರುತ್ತೆ. ಶ್ರೇಷ್ಠರಾದ ವ್ಯಕ್ತಿಗಳು ಹೇಗೆ ನಡ್ಕೊಳ್ತಾರೋ ಅವರ ನಂತರದವರು ಅವರನ್ನ ಅನುಕರಣೆ ಮಾಡ್ತಾರೆ, ಅದೇ ತರ ನಡ್ಕೊಳ್ತಾರೆ ಅಂತ ಈ ಶ್ಲೋಕದ ಅರ್ಥ ಸಾರಾಂಶ. ಶ್ರೇಷ್ಠರಾದವರು ಹೇಗೆ ನಡ್ಕೊಳ್ತಾರೆ, ಅದಕ್ಕೆ ಬಾಕಿಯವರಲ್ಲೂ ಹಾಗೆ ನಡ್ಕೊಳ್ತಾರೆ ಅಂದ್ರೆ, ಶ್ರೇಷ್ಠರಾದವರು ಯಾರು? ನಾವು ಯಾರೋ ಅವರನ್ನ ಮಹಾತ್ಮರು, ಅವ್ರ ಹೊರಗಡೆ ಹಾಗಿರ್ಬೇಕು ಹೀಗಿರ್ಬೇಕು. ನಾವು ಜಗತ್ತಿನಲ್ಲಿ ಬಾಕಿ ಎಲ್ಲರಿಗೂ ರೂಲ್ಸ್ ರೆಗ್ಯುಲೇಷನ್ ಹಾಕ್ತೀವಿ, ನಮ್ಗೆ ಹಾಕೊಳ್ತೀವ? ನಮ್ಮ ಮನೆಯಲ್ಲಿ ನಮ್ಮ ಪಾತ್ರಕ್ಕನುಗುಣವಾಗಿ ನಮ್ಮ ನಡವಳಿಕೆಯ ಪ್ರಭಾವ ಇನ್ನೊಬ್ಬರ ಮೇಲೆ ಆಗ್ತಾನೇ ಇರುತ್ತೆ. ಇದು ಮನೆಯ ಹಿರಿಯರಿಂದ ಕೊನೆಯ ವ್ಯಕ್ತಿಯವರೆಗೂ ಪರಸ್ಪರ ಒಬ್ಬರಿಂದ ಒಬ್ಬರ ನಡವಳಿಕೆಯ ಪ್ರಭಾವ ಇನ್ನೊಬ್ಬರ ಮೇಲೆ ಆಗ್ತದೆ. ಪ್ರತಿಯೊಬ್ಬರಿಗೂ ಅವರನ್ನ ಫಾಲೋ ಮಾಡುವಂತಹ ಒಂದಷ್ಟು ಜನ, ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ನಮ್ಮ ಒಳಗಡೆ ಆ ನಡವಳಿಕೆಯ ಬದಲಾವಣೆ ಬರಬೇಕು. ತಾಯಿ ತಂದೆ ಹೇಗೆ ನಡ್ಕೊಂಡ್ರೆ ಮಕ್ಕಳು ಹಾಗೆ ನಡ್ಕೊತಾರೆ. ನಮ್ಮ ಹತ್ರ ಈ ಕೌನ್ಸಿಲಿಗೆ ತುಂಬ ಜನ ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ. ನಮ್ಮ ಮಕ್ಕಳು ಹಿಂಗೆ ತಪ್ಪು ಮಾಡ್ತಾರೆ, ಹಂಗೆ ತಪ್ಪು ಮಾಡ್ತಾರೆ, ಜಾಸ್ತಿ ಗ್ಯಾಡ್ಜೆಟ್ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಟಿವಿ ನೋಡ್ತಾರೆ, ಹೇಳಿದ ಮಾತು ಕೇಳಲ್ಲ. ಕೊನೆಗೆ ನೋಡಿದ್ರೆ ಇವರಲ್ಲದೇ ಸ್ವಭಾವ ಇರುತ್ತೆ. ನಮ್ಮ ಮಕ್ಕಳು ಶ್ರೇಷ್ಠರಾಗಬೇಕು ಅಂದರೆ ನಮ್ಮ ವಿಚಾರ ಶ್ರೇಷ್ಠತೆ ಬರಬೇಕು, ನಮ್ಮ ನಡವಳಿಕೆಯಲ್ಲಿ ಶ್ರೇಷ್ಠತೆ ಬರಬೇಕು. ಪೋಷಕರಲ್ಲಿ, ಪಾಲಕರಲ್ಲಿ ಮೊದಲು ಶ್ರೇಷ್ಠತೆ ಬರಬೇಕು. ಟೀಚರ್ಸಲ್ಲೂ ಹಾಗೆ, ನಮ್ಮ ಮಕ್ಕಳೆಲ್ಲ ಶ್ರೇಷ್ಠರಾಗ್ಬಿಡಲಿ ಅಂತಂದ್ರೆ ಮೊದಲು ನಮ್ಮಲ್ಲಿ ಶ್ರೇಷ್ಠತೆ ಬರಬೇಕು. ನಾವು ಇನ್ನೊಬ್ಬರಲ್ಲಿ ನಿರೀಕ್ಷೆ ಮಾಡೋಕೆ ಮೊದಲು ಅದನ್ನ ನಮ್ಮಲ್ಲಿ ತಂದ್ಕೊಬೇಕು. ಆ ವಾಕ್ಯದ ಸಾರಾಂಶ ಎಷ್ಟು, ಭಗವಂತನ ವಾಕ್ಯ ಎಷ್ಟು ಅಗಾಧವಾಗಿ ಪರಿಣಾಮ ಬೀರಬೇಕಾಗಿದೆ ನಮ್ಮಲ್ಲಿ. ನಮ್ಮ ಜವಾಬ್ದಾರಿಯನ್ನು ತಗೊಂಡಾಗ ನಾವು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂತಹ ಸ್ಥಾನದಲ್ಲಿ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಮ್ಗೆ ಇದು ಬದಲಾವಣೆ ಸಾಧ್ಯ. ತುಂಬ ಜನ ಅಯ್ಯೋ ನನ್ನ ಸ್ವಭಾವನೇ ದುಡುಕು, ಸ್ವಭಾವನೇ ಕೋಪ, ನಮ್ಮನೇಲಿ ವಂಶ ಪಾರಂಪರ್ಯವಾಗಿ ಕೋಪ ಬಂದ್ಬಿಟ್ಟಿದೆ. ಇದು ಶ್ರೇಷ್ಠತೆಯ ಸ್ವಭಾವ ಅಲ್ಲ, ಶ್ರೇಷ್ಠತೆಯ ಲಕ್ಷಣಗಳಲ್ಲ. ಆ ಸ್ಥಾನಕ್ಕೆ ನಾವು ಬಂದ್ಮೇಲೆ, ಒಮ್ಮೆ ತಾಯಿ ತಂದೆ ಸ್ಥಾನಕ್ಕೆ ನಾವು ಬಂದ್ಮೇಲೆ, ಒಬ್ಬ ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿ ಆದಮೇಲೆ ನಮ್ಮ ನಡವಳಿಕೆಯಲ್ಲಿ ಸೂಕ್ತ ಬದಲಾವಣೆ ತಂದ್ಕೋಬೇಕು, ಪ್ರಬುದ್ಧತೆ ಬರಬೇಕು. ಆ ವಾಕ್ಯ ಅಷ್ಟು ಮಹತ್ವದ್ದಾಗಿ ಇಲ್ಲಿ ಹೇಳುತ್ತೆ. ಅದೇ ನಮ್ಮ ಕರ್ಮ, ಅದೇ ನಮ್ಮ ಕೆಲಸ, ನಮ್ಮ ಜೀವನದ ಕರ್ತವ್ಯ ಏನಪ್ಪ ಅಂತಂದ್ರೆ ಈ ಸ್ವಭಾವಗಳನ್ನು ರೂಢಿಸ್ಕೊಳ್ತೀವಿ. ಅದರ ಪರಿಣಾಮ ಶ್ರೇಷ್ಠವಾಗಿ ಕೆಲಸ ಹೇಗೆ ಮಾಡುತ್ತೆ?
ಯದ್ಯದಾರ ಚರತಿ ಶ್ರೇಷ್ಠ, ನಮ್ಮ ಮಿದುಳು ಹೇಗೆ ಕೆಲಸ ಮಾಡುತ್ತೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಶರೀರದ ಅಂಗಾಂಗಗಳು ಕೆಲಸ ಮಾಡುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೆ ಶ್ರೇಷ್ಠವಾದ ವಿಚಾರಗಳನ್ನು ಹಾಕಿದಾಗ ಅದು ಶ್ರೇಷ್ಠವಾಗಿ ಕೆಲಸ ಮಾಡುತ್ತೆ. ಇಡೀ ಶರೀರ ಶ್ರೇಷ್ಠ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗ. ಹಾಗಾಗಿ ಈ ಭಗವದ್ಗೀತೆಯ ತಿರುಳಿದೆಯಲ್ಲ, ಇದು ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಅದರ ಈ ಸೂಕ್ಷ್ಮ ರೂಪದಲ್ಲಿರುವಂತಹ ಇಲ್ಲೇನಿದೆಯೋ ಯದಿ ಹಸ್ತಿ ತದನ್ಯತ್ರ ಅಂತ, ಇಲ್ಲೇನಿದೆಯೋ ಎಲ್ಲ ಕಡೆಯಲ್ಲೂ ಇದೆ, ಎಲ್ಲ ಕಡೆಯಲ್ಲಿರೋದು ಇಲ್ಲೂ ಇದೆ. ನಮ್ಮ ಶರೀರಕ್ಕೆ ಅನ್ವಯ ಮಾಡಿಕೊಂಡಾಗ, ನಮ್ಮ ವಿಚಾರಗಳಲ್ಲಿ ಶ್ರೇಷ್ಠತೆ ಬಂದಾಗ, ನಮ್ಮ ದೃಷ್ಟಿಕೋನಗಳಲ್ಲಿ ಶ್ರೇಷ್ಠತೆ ಬಂದಾಗ, ನಮ್ಮ ಶರೀರದ ಅಂಗಾಂಗಗಳು ಕೂಡ ಎಲ್ಲ ಇಂದ್ರಿಯಗಳು ಕೂಡ ಅದನ್ನೇ ಅನುಕರಣೆ ಮಾಡುತ್ತವೆ. ನಮ್ಮ ಜೀವನದ ದೃಷ್ಟಿಕೋನದಲ್ಲಿ ಶ್ರೇಷ್ಠತೆ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳನ್ನು ಅದನ್ನೇ ಅನುಕರಣೆ ಮಾಡುತ್ತವೆ. ನಮ್ಮ ಬಾಂಧವ್ಯದಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ಶ್ರೇಷ್ಠತೆ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕೂಡ ಪ್ರತಿಕ್ರಿಯೆಯನ್ನು ಅದೇ ರೀತಿಯಲ್ಲಿ ಮಾಡುತ್ತೆ. ಜೀವನದ ಬಗ್ಗೆ, ಬಾಂಧವ್ಯದಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ, ಇಡೀ ವಿಶ್ವದಲ್ಲಿ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯಬೇಕು. ಇದನ್ನು ಮಾಡಬೇಕು ಅಂತಂದರೆ ಕರ್ಮವನ್ನು ಮಾಡುವ ರೀತಿ, ಕೆಲಸವನ್ನು ಮಾಡುವ ರೀತಿ, ಅದರ ಹಿಂದಿರುವ ದೃಷ್ಟಿಕೋನ ಬದಲಾಗಬೇಕು, ಮನಸ್ಸಿನ ಸಂಸ್ಕಾರ ಬದಲಾಗಬೇಕು. ಮನಸ್ಸಿನ ಸಂಸ್ಕಾರ ಬದಲಾದಾಗ ಜೀವನದ ರೀತಿ ಬದಲಾಗುತ್ತೆ. ಇಲ್ಲಿ ನಾನು ತಪ್ಪು ಮಾಡಬಹುದು, ನೀನು ಮಾಡಬಾರ್ದು ಅನ್ನೋ ವಿಚಾರವನ್ನು ಅವರು ಹೇಳಲ್ಲ. ನಿನ್ನಲ್ಲಿ ತಿದ್ದುಕೋ, ಅದರ ಪ್ರತಿಫಲ ಎಲ್ಲ ಕಡೆಯಲ್ಲೂ ಆಗುತ್ತೆ. ಇದು ಎಷ್ಟು ಸರಳವಾದ ವಿಧಾನ. ಪ್ರತಿದಿನ ನಮ್ಮೊಂದಿಗೆ ನಾವು ಮಾಡುವ ಮಾತುಕತೆಯಲ್ಲಿ, ಆಂತರಿಕ ವಿಚಾರದಲ್ಲಿ ಈ ದೃಷ್ಟಿಕೋನ ಬಂದರೆ ಬದುಕು ಸರಾಗ ಆಗುತ್ತೆ. ಯದ್ಯದಾಚರತಿ ಶ್ರೇಷ್ಠ ಅಂತ ಪದೇ ಪದೇ ನೆನಪು ಮಾಡಿಕೊಂಡಾಗ ಶ್ರೇಷ್ಠರ ನಡವಳಿಕೆಯನ್ನು ಇತರರು ಎಲ್ಲರೂ ಅನುಕರಣೆ ಮಾಡ್ತಾರೆ ಅಂತಂದರೆ ನನ್ನ ಒಳಗಿನ ಶ್ರೇಷ್ಠತೆಯೂ ಕೆಲಸ ಮಾಡಲಿ, ಬಾಕಿ ಎಲ್ಲ ವಿಚಾರಗಳು ಅದರ ಜೊತೆಯಲ್ಲಿ ಹೋಗಲಿ. ಮಹಾತ್ಮರು ನಡೆದುಕೊಂಡ ರೀತಿಯನ್ನು ನೋಡಿ ಆ ಒಂದು ಶ್ರೇಷ್ಠತೆಯನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಳುವಂತಾಗಲಿ. ಅದಕ್ಕನುಗುಣವಾಗಿ ನನ್ನ ಜೊತೆಯಲ್ಲಿರುವವರ, ನನ್ನ ತಲೆ ಮುಂದಿನ ಈ ತಲೆಮಾರುಗಳೆಲ್ಲರಲ್ಲಿಯೂ ಅದರ ಪರಿಣಾಮ ಹರಡುವಂತಾಗಲಿ ಅನ್ನುವಂಥ ಒಂದು ಶುಭ ಸಂಕಲ್ಪ ಇಟ್ಕೊಂಡೆ. ಸ್ಪೆಷಲಿ ಎಲ್ಲರಲ್ಲಿಯೂ ಕೂಡ ಏನೋ ಒಂದು ನಾನು ಶ್ರೇಷ್ಠನಾಗಬೇಕು, ನಾನು ಗ್ರೇಟ್ ಆಗಬೇಕು, ನಾನು ಪಬ್ಲಿಕ್ ಫಿಗರ್ ಆಗ್ಬಿಡ್ಬೇಕು ಅಂತ ಮಕ್ಕಳಲ್ಲಿ ತುಂಬ ಜಾಸ್ತಿ ಹಪಹಪಿ ಇದೆ. ಶ್ರೇಷ್ಠರಾಗಬೇಕು ಅಂತಂದರೆ ಶ್ರೇಷ್ಠ ಕೆಲಸವನ್ನು ಮಾಡಿ, ಸಕಾರಾತ್ಮಕ ಚಿಂತನೆ ಬೆಳೆಸ್ಕೊಳ್ಳಿ, ಲೀಡರ್ಶಿಪ್ ಬೆಳೆಸ್ಕೊಳ್ಳಿ. ಶ್ರೇಷ್ಠವಂತ ಕೆಲಸವನ್ನು ನೀವು ಮಾಡಿದ್ರೆ ಬೇರೆಯವರು ನಿಮ್ಮನ್ನು ಅನುಕರಣೆ ಮಾಡೇ ಮಾಡ್ತಾರೆ. ಇದು ಸಿದ್ಧ. ಹಾಗಾಗಿ ಯಾರಿಗೆ ಪ್ರಸಿದ್ಧರಾಗಬೇಕು ಅಂತಿರ್ತಾರೋ, ಯಾರು ನನ್ನ ಮಾತನ್ನು ಎಲ್ಲರೂ ಕೇಳಬೇಕು ಅಂತಿರ್ತಾರೋ, ಅವರು ಉತ್ತಮ ಕೆಲಸಗಳನ್ನು ಮಾಡಲಿ. ಉತ್ತಮ ಕೆಲಸವನ್ನು ಮಾಡಿದಾಗ ಬಾಕಿಯವರು ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ಸೀಕ್ರೆಟ್ ಆಫ್ ಸಕ್ಸಸ್. ನಮಸ್ತೆ.